ಯಾರು ಇವತ್ತು ಮನಸ್ಸಿಗೆ ಒಂದು ಸಿಂಹ ಪ್ರಥಮ ಪ್ರಪ್ರಥಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರಿಗೆ ಅತಿಥಿಗಳಿಗೆ ಹಾಗೂ ನನ್ನ ಗುರುವೃಂದಕ್ಕೆ ನನ್ನ ಸಹೋದರ ಸಹೋದರರಿಗೆ ಸರ್ವಸನ್ನಾದ ಪ್ರಾರ್ಥನೆಯು ಅಂತರಂಗವನ್ನು ಶುದ್ಧಗೊಳಿಸುವ ದಿವ್ಯಗಂಗೆ ಎಂದು ಮಹಾತ್ಮಾಜಿಯವರು ಹೇಳಿದ್ದಾರೆ. ಇವತ್ತು ನಿಮಗೆ ಶಿಕ್ಷಕರ ದೀಕ್ಷೆಯನ್ನು ಕೊಡುವಂತಹ ಒಂದು ಸಮಾರಂಭ.
ಒಂದು ಕಾಲ ಇತ್ತು, ಶಿಕ್ಷಕರು ಅವರು ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಕರಾಗಿರ್ತಾರೆ. ಅಂದರೆ ಓದುವುದು, ಬರೆಯುವುದು, ಕಲಿಸುವುದು, ಸಮಾಜದ ಸುಧಾರಣೆ ಮಾಡುವುದು, ಈ ರೀತಿಯಲ್ಲಿ ಒಬ್ಬ ಪರ್ಫೆಕ್ಟ್ ಪರಿಪೂರ್ಣ ಶಿಕ್ಷಕರು ಇರುವಂತಹ ಒಂದು ಕಾಲ ಇತ್ತು. ಈಗ ಈಗದೊಂದು ವೃತ್ತಿಯಾಗಿದೆ. ವೃತ್ತಿ ಆದ ಕೂಡಲೇ ಅದರ ಪಾವಿತ್ರ್ಯಕ್ಕೆ ಎಲ್ಲಿಯೋ ಒಂದು ಸ್ವಲ್ಪ ಕೊರತೆ ಉಂಟಾಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಈ ಜಾಗತೀಕರಣ ಆದಮೇಲೆ ನನಗೆ ಬರಲಿಕ್ಕೆ. 2000 ಇತ್ತೀಚೆಗೆ ಈ ಪ್ರೊಫೆಷನ್ ಇನ್ನೂ ಆ ಒಂದು ಪಾವಿತ್ರ್ಯವನ್ನು ಕಳೆದುಕೊಂಡಿದೆಯೋ ಏನೋ ಅನ್ನುವಂಥ ಒಂದು ಭಯ. ಆದರೆ ಯಾವಾಗ ಒಳ್ಳೆಯ ಶಿಕ್ಷಕರು ನಾನು ನೋಡ್ತೇನೆ, ಯುವ ಶಿಕ್ಷಕರು ನೋಡ್ತೇನೆ, ಅವ್ರ ಬಗ್ಗೆ ನಾನು ಭರವಸೆ ಮೂಡ್ತೇನೆ. ನೀವು ಒಂದೇ ಒಂದು ಮಾತಂದರೆ ಭರವಸೆ ಮೂಡಿಸುವಂಥ ಶಿಕ್ಷಕರು ನಾವು ಆಗಬೇಕು. ನಾವು ಎಲ್ಲೇ ಇರಲಿ, ಯಾವುದೇ ಊರಲ್ಲಿ ಕೆಲಸ ಮಾಡೋಣ, ಅಪಾಯಿಂಟ್ಮೆಂಟ್ ಆದ ತಕ್ಷಣ ನನಗೆ ಇದೇ ಊರು ಬೇಕಾಗಿತ್ತು, ಕೌನ್ಸಿಲಿಂಗ್ ಹೋದ ನನಗೆ ಇದೇ ಊರು ಬೇಕಾಗಿತ್ತು. ಇಲ್ಲ, ನೌಕರಿ ಮಾಡೋವನಿಗೆ ಯಾವ ಊರಾದರೆ ಏನು. ನಾನು ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು, ನಾನು ಊರು ನೀರು ಕೊಡ್ತಾನೆ ಅದರೊಳಗೆ. ಆ ವಿದ್ಯಾರ್ಥಿನಿ ಹೇಳ್ತಾಳೆ, ಓದಬೇಕೆಂಬ ಆಶೆಯಿಂದ ಬೆಳಿಗ್ಗೆ ಬೇಗ ಎದ್ದೆ, ಪರೀಕ್ಷೆನೇ ಬಂದೆ, ಓದಬೇಕೆಂಬ ಆಶೆಯಿಂದ ಬೆಳಿಗ್ಗೆ ಬೇಗ ಎದ್ದೆ. ಆದರೆ ಬುದ್ಧನ ಮಾತು ನೆನಪಾಯಿತು, ಮಹಾತ್ಮ ಬುದ್ಧನ ಮಾತು ನೆನಪಾಯಿತು. ಏನು ಆಶೆಯೇ ದುಃಖಕ್ಕೆ ಕಾರಣ. ಜಗದೀಶ್ ಸರ್ ಅವರು ಅನೇಕ ಕೃತಿಗಳನ್ನು ಮಾಡಿಸಿದ್ದಾರೆ. ಅದೇ ರೀತಿ